ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ತುಂಬ ದೊಡ್ಡದಾಗಿರುವ ವಿಡಿಯೋವನ್ನು ಸಿಂಪಲಾಗಿ ಹೇಗೆ ವಾಟ್ಸಪ್ ಮೂಲಕ ಸ್ಟೇಟಸ್ ಆಗಿ ಹಾಕ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಿದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಗಳು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದಾಗಲೇ ನಿಮಗೆ ಸಿಗಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, AIB ಟೆಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ದೊಡ್ಡದಾಗಿರುವ ವಿಡಿಯೋವನ್ನು ಈಸಿಯಾಗಿ ಹೇಗೆ ವಾಟ್ಸಪ್ ಸ್ಟೇಟಸ್ ಆಗಿ ಹಾಕ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಿದ್ದೇನೆ. ಅದಕ್ಕಾಗಿ ಒಂದು ಆ್ಯಪ್ಲಿಕೇಶನ್ ಅವಶ್ಯಕತೆ ಇದೆ. ಆ್ಯಪ್ಲಿಕೇಶನ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಿದ್ದೇನೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ ಪಡೆಯಬಹುದು. ಅದು ಪ್ಲೇಸ್ಟೋರಲ್ಲಿ ಸಿಗ್ತದೆ. ಆ ಆ್ಯಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡಿ. ಓಪನ್ ಮಾಡಿದಾಗ ಪರ್ಮಿಷನ್ ಕೇಳ್ತದೆ, ಅದಕ್ಕೆಲ್ಲ ಅಲೋ ಒಂದು ಕೊಡಿ. ನಂತರ ಹೀಗೆ ಇಂಟರ್ಫೇಸ್ ಬರ್ತದೆ. ಫಸ್ಟಲ್ಲಿ ಕಾಣ್ತಿರುವ ಸೆಟ್ ಫುಲ್ ವಿಡಿಯೋ ಸ್ಟೇಟಸ್ ಅಂತ ಒಂದು ಕಾಲಮ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮ್ಮಲ್ಲಿರುವಂತಹ ವಿಡಿಯೋಗಳೆಲ್ಲ ಬರ್ತದೆ. ನಾನೊಂದು ವಿಡಿಯೋವನ್ನು ಸೆಲೆಕ್ಟ್ ಮಾಡ್ತಿದ್ದೇನೆ. ಸೆಲೆಕ್ಟ್ ಮಾಡಿದ ನಂತರ ಸೆಲೆಕ್ಟ್ ಮಾಡಿದಾಗ ನೋಡ್ಬೋದು ಕೆಳಗೆ ಶೇರ್ ಅಂತ ಒಂದು ಆಪ್ಷನ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿ. ಈಗ ನೋಡ್ಬೋದು ವಾಟ್ಸಪ್ ಮೂಲಕ ನಾವು ಶೇರ್ ಮಾಡುವುದರಿಂದ ವಾಟ್ಸಪ್ಪನ್ನು ಸೆಲೆಕ್ಟ್ ಮಾಡಿ ನಂತರ ನಮ್ಮ ಸ್ಟೇಟಸ್ ಆಗಿ ಅದನ್ನು ಹಾಕಬೇಕಂದ್ರೆ ಸ್ಟೇಟಸ್ಗೆ ಸೆಲೆಕ್ಟ್ ಮಾಡಿ. ಈಗ ನೋಡ್ಬೋದು ಸ್ಟೇಟಸ್ಗೆ ಸೆಲೆಕ್ಟ್ ಮಾಡ್ತಿದ್ದೇನೆ. ಈಗ ನೋಡ್ಬೋದು ಕೆಳಗೆ ಕಾಣ್ಬೋದು ಎಲ್ಲ ಕಟ್ಟುಕಟ್ಟಾಗಿ ಈಗ ಬಂದಿದೆ. ಇಲ್ಲದಿದ್ದರೆ ನಾವು ಅದನ್ನು ನಾವೇ ಕಟ್ ಮಾಡಿ ಹಾಕಬೇಕಾಗಿತ್ತು, ಆಗ ತುಂಬ ಮುಂದೆ ಅಥವಾ ಹಿಂದೆ ಜಾಸ್ತಿ ಆಗ್ತದೆ. ಈ ಆ್ಯಪ್ಲಿಕೇಶನ್ ಮೂಲಕ ಅದುವೇ ಕರೆಕ್ಟಾಗಿ ಕಟ್ ಮಾಡಿ ನಮಗೆ ಕೊಡ್ತದೆ. ಹೀಗೆ ತುಂಬ ದೊಡ್ಡದಾಗಿರೋ ವಿಡಿಯೋವನ್ನು ಈಸಿಯಾಗಿ ನಾವು ಸ್ಟೇಟಸ್ಸಾಗಿ ಹಾಕ್ಬೋದು. ಈ ವಿಡಿಯೋ ನಿಮಗೆ ತುಂಬ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಗೊತ್ತಿಲ್ಲದವರಿಗೆ ತಿಳಿಸಿ. ಬಾಯ್ ಫ್ರೆಂಡ್ಸ್.